ತುಂಬ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಎಗ್ ಕೈಮಾ, ನೀವು ಎಲ್ಲ ಥರ ಕೈಮಾನು ನೋಡಿದ್ದೀರಾ, ಚಿಕನ್ ಕೈಮಾ ನೋಡಿದ್ದೀರಾ, ಮಟನ್ ಕೈಮಾ ನೋಡಿದ್ದೀಯಾ, ಏನ್ರಪ್ಪ ಇವತ್ತು ನಾನು ಎಗ್ ಕೈಮಾ ಮಾಡ್ತಾ ಇದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೋದು, ಏನೇನು ಟ್ರಿಕ್ಸು, ಏನೇನು ಟಿಪ್ಸು ಅಂತ ಹೇಳ್ತಾ ಹೋಗೋಣವಾ. ಏನು ಟಿಪ್ಸು, ಏನು ಮಾಡ್ತೀಯಾ? ನಾನಿಲ್ಲಿ ಎಗ್ಗು ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ, ಬೇಕಾಕಿದಾಗ ಅದು ಸಿಪ್ಪೆ ಬರೋದೇ ಇಲ್ಲ ಹೊರಗಡೆ, ಬೇಯಿಸಿರುತ್ತೆ ಎಲ್ಲ ಇರುತ್ತೆ, ಎಗ್ ಸಮೇತ ಬೇಯಿಸಿರಂತ ಈ ಬಿಳಿ ಭಾಗ ಸಮೇತ ಸಿಪ್ಪೆ ಬಂದ್ಬಿಡುತ್ತೆ. ಅದಕ್ಕೆ ಇನ್ನೊಂದು ನಾನು ಟ್ರಿಕ್ಸ್ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ, ಮೊಟ್ಟೆನ ಯಾವಾಗೂ ಈ ಥರ ಬ್ಯಾಕ್ ಇರುತ್ತೆ ನೋಡಿ, ಈ ಥರ ಚೂಪು ಥರ ಹಿಂದೆ ಬ್ಯಾಕ್ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಟಚ್ ಮಾಡ್ಬೇಕು ಹಿಂಗೆ, ಈ ಥರ ಟಕ್ ಅಂತ ನೋಡಿ, ಈ ಥರ ಟಕ್ ಅನ್ಬೇಕು ಅಷ್ಟೇ. ಗೊತ್ತೇ ಇರಲಿಲ್ಲ ನಾನು ಮಾಡಿದಾಗೆಲ್ಲ ಹಾಗೆ ಆಗದಪ್ಪ ಸಿಪ್ಪೆ, ಈ ಥರ ಮಾಡಾಕ್ ನೋಡು ಸಿಪ್ಪೆ ಹಾಗೆ ಬಂದ್ಬಿಡುತ್ತೆ, ಚೂರು ಹಿಂಗೆ ಎಳೆದ್ರೆ ಸಾಕು ಸಿಪ್ಪೆ ಕ್ಲೀನಾಗಿ ಬಂದ್ಬಿಡುತ್ತೆ ನೋಡು, ಈ ಥರ ಅಷ್ಟೇ. ನಾವೀಗ ನಮ್ಮ ಒಂದು ಅಡುಗೆ ರೆಸಿಪಿ ಚಿಕನ್ ಎಗ್ ಕೀಮಾ ಮಾಡೋಕ್ಕಿಂತ ಮೊದಲು ಮೊಟ್ಟೆನ ಫಸ್ಟ್ ಬೇಯಿಸ್ಕೊಳ್ಳೋಣ. ಈಗ ನಾನು ಈ ಮೊಟ್ಟೆಗೆ ಏನಾಕಿದ್ದೀನಿ, ಟಚ್ ಮಾಡಿಬಿಟ್ಟು ಒಂದಿಷ್ಟು ನಿಂಬೆಹಣ್ಣು ಹಾಕಿದೆ, ಯಾಕೆಂದರೆ ಕುಕ್ಕರು ಇದು ಕಲೆ ಆಗಬಾರ್ದು ಅಂತ, ಇಲ್ಲಾಂತಂದ್ರೆ ಮೊಟ್ಟೆ ಬೇಯಿಸಿದ್ರೆ ಕಪ್ಪಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಸ್ಟವ್ ಹಚ್ಚಮ್ಮ, ಸ್ಟವ್ ಆನ್ ಮಾಡಲ, ಸ್ಟವ್ ಆನ್ ಮಾಡಿ ಬೇಯಕ್ಕಿಡೋಣ, ಆನ್ ಮಾಡ್ತೀನಿ. ನಾನಿಲ್ಲಿ ನಾವೀಗ ಫಸ್ಟ್ ನಾವು ಸಣ್ಣ ಉರಿಬೇಕಾ, ಇಲ್ಲ ಇಲ್ಲ ಒಂದು ಸ್ವಲ್ಪ ವಿಸಲ್ ಬಂದರೂ ನಡೆಯುತ್ತೆ, ಬರಲಿದ್ರು ನಡೆಯುತ್ತೆ. ನಿಮ್ಗೆ ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು, ಎಗ್ಗು ಕ್ಲೀನಾಗಿ ಬೆಂದಿರುತ್ತೆ. ಈ ಥರ ನಾವು ಎಗ್ಗು ಬೇಯಿಸ್ಕೊಳ್ಳೋಣ. ಸ್ವಲ್ಪನೇ ಪ್ರೆಷರ್ ಹಾಕಬೇಕು ಅಂತೇನಿಲ್ಲ, ನಾನು ಸ್ವಲ್ಪ ಪ್ರೆಷರ್ ಹಾಕ್ತಾ ಇದ್ದೀನಿ, ನೀವು ಇಷ್ಟ ಇದ್ರೆ ಹಾಕ್ಕೊಬೋದು, ಕಷ್ಟ ಸ್ಕಿಪ್ ಮಾಡ್ಬೋದು ಮಾಡ್ಬೋದು ಆಯ್ತಾ. ಈಗ ನಾವು ನೆಕ್ಸ್ಟ್ ಮಸಾಲೆ ಏನೇನು ಅಂತ ರೆಡಿ ಮಾಡ್ಕೊಳ್ಳೋಣ. ಆಯ್ತು, ಇದು ಎಗ್ಗು ಬೇಯ್ಕೊಳ್ಳಿ, ಎಗ್ ಬೇಯ್ದ ಈಗೆಲ್ಲ ಮಸಾಲೆ ಉಟ್ಕೊಳ್ತಾ ಇದ್ದೀನಿ ನೋಡಿ, ನಮ್ಮ ಸಿಸ್ಟರ್ ನಾ ಬಂದಿರೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದು ಎಕ್ಕಿನ ಸ್ವಲ್ಪ ಎಣ್ಣೆ ಹಾಕೋಣ, ಸ್ವಲ್ಪ ಎಣ್ಣೆ ಹಾಕಿದೆ ಏನಮ್ಮ, ಸ್ವಲ್ಪ ಎಣ್ಣೆ, ಎಣ್ಣೆ ಸ್ವಲ್ಪ ಕಾದ ತಕ್ಷಣನೇ ಸ್ವಲ್ಪ ಕಾದ ತಕ್ಷಣ ಏನು ಮಾಡೋಣ, ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕೋದಲ್ಲ ಬಟ್ ಅಂತ ಹಾಕ್ಬಿಡುತ್ತೆ, ನಾನು ಕಟ್ ಮಾಡಿದ್ದೀನಿ. ಒಂಥರ ಶುಂಠಿ ಬೆಳ್ಳುಳ್ಳಿ ಹಾಕಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ, ಈಗ ಟೊಮೊಟೊ ಹಾಕ್ತಾ ಇದ್ದೀನಿ. ನೋಡಿ ಇಷ್ಟು ಒಂದು ಚೆನ್ನಾಗಿ ಟೊಮೊಟೊ ಅಲ್ಲ ಮೆಲ್ಟ್ ಆಗಿದೆ. ಇದನ್ನೀಗ ನಾವು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಸ್ವಲ್ಪ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ, ಈಗ ನಾವು ಉಂಡೆ ಕಟ್ಕೊಳ್ಳೋಣ. ಕೈಮಾ ಉಂಡೆ ಇದ್ರದ್ದು ಎಗ್ಗಿಂದು ನೋಡಿ, ಇಲ್ಲಿ ನಾನು ಸಿಪ್ಪೆ ತೆಗಿತಾ ಇದ್ದೀನಿ, ಈಸಿಯಾಗೇ ಬರ್ತಾ ಇದೆ ನೋಡಿ, ಏನು ಇಲ್ಲ ಬರ್ತೈತಾ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ, ನಾನು ನೋಡಿಲ್ಲ, ಈಗ ಹೇಳಿದ್ದಾರೆ ಅಕ್ಕ ನೋಡಿ, ನಾನು ಮನೆಗೆ ಹೋದಾಗ ಹೀಗೆ ಮಾಡ್ತೀನಿ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಸಿಪ್ಪೆ ಇಲ್ಲ. ಎಗ್ ತುರ್ಕೊಳ್ಳೋಣ ಅಕ್ಕ, ಅಲ್ಲಪ್ಪ ಇದು ಹೆಂಗೆ ಹೇಳು ನೀನು, ತುರ್ಕೊಳ್ತಾ ಇದ್ದ ತುರಿತಾ ಇದ್ದೀನಿ. ಎಲ್ಲೋ ಅನ್ನ ಕ್ಲೀನಾಗಿ ಈಗ ತುರ್ದಿದ್ದೀನಿ ನೋಡಿ, ಎಷ್ಟು ಕೈ ಎಲ್ಲವೂ ತುರ್ಕೊಂಡ್ಬಿಡೋಣ. ನಮ್ಮದೇ ರೀ ಎಲ್ಲೋಳೆಲ್ಲ ಸ್ವೀಟಿಗೆ, ವೈಟ್ ಎಲ್ಲ ಅವ್ರಿಗೆ, ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ದಾರ್ಸ ಪುಡಿ, ಧನಿಯಾ ಪುಡಿ, ಇದು ಗರಂ ಮಸಾಲ, ಇದು ಮತ್ತು ಖಾರ ಪುಡಿ, ಇದು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಮತ್ತೆ ಇಲ್ಲನೂ ಪುದೀನ ಮತ್ತು ಕೋರಿಯಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಉಂಡೆ ಕಟ್ಕೋಬೇಕು. ಮತ್ತು ಇಲ್ಲಿ ಇದಿದೆ ಪುಟಾಣಿ, ಕಡಲೆ ಹುರ್ಗಡಲೆ ಇಟ್ಟು
ಆಲೂಗಡ್ಡೆ ಇಟ್ಟದ್ದು. ಇದಷ್ಟು ಹಾಕ್ಲಪ್ಪ? ಹ್ಞೂ ಅಷ್ಟು ಕಲಿಸ್ಕೊಳ್ಳೋಣ. ಈಗ ಸ್ವಲ್ಪ ತಡಿ, ಎಗ್ ವೈಟ್ ಹಾಕ್ತೀನಿ. ಎಗ್ ವೈಟ್ ಅಷ್ಟೇ ಸಾಕು. ಹ್ಞೂ ಕಲಿಸ್ಕೊಳ್ತು. ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಡಿ. ನೋಡಿ ನಾನು ಈಗ ಉಂಡೆ ಮಾಡ್ತಾ ಇದ್ದೀನಿ. ಒಂದೆರಡು ನೋಡಿ ತೋರಿಸ್ತಾ ಇದ್ದೀನಿ. ಫಸ್ಟು ಈಗ ನಾನು ಎಲ್ಲದೂ ಉಂಡೆ ಮಾಡ್ಕೊಂಡಿದ್ದೀನಿ. ನೋಡಿ ನೀಟಾಗಿ ಈಗ ಥರ ಉಂಡೆ ಮಾಡ್ಕೊಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಉಂಡೆಗಳನ್ನೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಏನು ಗೊತ್ತಾ, ಇದರಲ್ಲಿ ಇನ್ನೂ ಹಿಚ್ಕೋರೆ ಬೇಳೆ ಅವರೇಕಾಳು ಎಲ್ಲ ಹಾಕಿ ಮಾಡ್ತಾರೆ. ಟೈಮ್ ಅವರೇಕಾಳು ಸಾರು ಮಾಡ್ತಾರಲ್ಲ ಆ ಟೈಮು ಸೀಸನಲ್ಲಿ. ಸೀಸನಲ್ಲಿ ನಾನು ಈಗ ಅವರೇಕಾಳು ಸೀಸನ್ ಇಲ್ಲಲ್ಲ ಹಾಗೆ ತೋರಿಸೋಣ. ಇನ್ನೊಂದು ಸರ್ತಿ ಅವರೇಕಾಳು ಸೀಸನ್ ಬಂದಾಗ ಅವರೇಕಾಳೆಲ್ಲ ಹಾಕ್ಬಿಟ್ಟು ಒಂದ್ಸರ್ತಿ ಸಾಂಬಾರು ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ತೋರಿಸೋಣ. ಓಕೆನಾ? ಓಕೆ ಸರಿ. ಅದು ಸ್ವಲ್ಪ ರೋಸ್ಟ್ ಆಗಲಿ. ಇದನ್ನು ಕೆಂಪುಗಾಗಬೇಕಾ? ಸ್ವಲ್ಪ ರೋಸ್ಟ್ ಆದರೆ ಸಾಕು. ಇದೆಲ್ಲ ವಾಪಸ್ ತಿಕ್ಕೋಬೇಕಾ? ಹೌದು ಸ್ವಲ್ಪ ವಾಪಸ್ ತಿಕ್ಕೊಂಬಿಡೋಣ. ಅಲ್ಲ ಅಮ್ಮ ಮಾಡ್ತಿದ್ರಲ್ಲ ಫಸ್ಟು, ಇದಕ್ಕೆಲ್ಲ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ರುಬ್ಕೊಂಡು, ಕಡಲೆ ರುಬ್ಕೊಂಡು ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡು ಹಾಕ್ಕೊಂಡು ಕಲಿಸ್ಕೋತಿದ್ರಲ್ಲ, ಆ ಥರ ಬರಲ್ವಾ ಇದಕ್ಕೆ? ಇದು ಕೈಮಾ ಅಲ್ವಾ? ಅದು ಇದು ಆಮ್ಲೆಟ್ ಥರ ಮಾಡ್ಕೊಂಡು ಮಾಡೋಕ್ಕೆ ಹೇಳ್ತಾ ಇದೆಯಾ ನೀನು? ಚಿಕನಲ್ಲಿ ರುಪ ಸುಮಾರು ಐಟಮ್ಸ್ ಬರುತ್ತೆ. ಕ್ಯಾಪ್ಸಿಕಮ್ ಸ್ಟಫಿಂಗ್ ಬರುತ್ತೆ, ಆ ಥರ ಆಮ್ಲೆಟ್ ಥರ ಮಾಡ್ಕೊಂಡು ಬರುತ್ತೆ. ಬರೀ ಎಗ್ಗನ್ನು ನಾವು ಕಟ್ ಮಾಡಿಬಿಟ್ಟು ಗ್ರೇವಿ ಮಾಡಿಕೊಂಡು ತಿಂದು ಬೇಜಾರಾಗಿದ್ದರೆ ವೆರೈಟೀಸ್ ಆಗಿ ಸುಮಾರು ಮಾಡ್ಕೊಬೋದು. ನಮ್ಮ ಚಾನಲಲ್ಲಿ ನಾವು ಒಂದೊಂದೇ ತೋರಿಸ್ತಾ ಹೋಗೋಣ. ಆಯಿತಾ? ನೆಕ್ಸ್ಟು ಅಮ್ಮ ಮಾಡ್ತಿದ್ರಲ್ಲ ಆ ಥರದ್ದೊಂದು ಆಮ್ಲೆಟ್ ಹಾಕ್ಬಿಟ್ಟು ಮಾಡೋ ಅಂತ ಒಂದು ಸಾಂಬಾರು ಮಾಡ್ತಿದ್ಲಲ್ಲ ಅಮ್ಮ ಫಸ್ಟು, ಆಮ್ಲೆಟ್ ಮಾಡಿಬಿಟ್ಟು ದೊಡ್ಡ ಆ ಥರದ್ದೊಂದು ತೋರಿಸೋಣ. ಹೀಗೆ ತೋರಿಸ್ತಾ ಹೋಗೋಣ ಆಯಿತಾ? ಈಗ ಇದೇ ಎಣ್ಣೆಗೆ ನಾನು ಸ್ವಲ್ಪ ಒಗ್ಗರಣೆ ಮಾಡ್ತೀನಿ. ಮಾಡ್ಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸಾರು ಸ್ವಲ್ಪ ಎಣ್ಣೆ ಕಾದಿದೆ. ಮತ್ತೆ ವೈಟ್ ಇರುತ್ತಲ್ಲ ಅದು ಸ್ವಲ್ಪ ಈ ಥರ ಚಿಡಿ ನೊರೆ ನೊರೆ ಬಬ್ಬಲ್ಸ್ ಥರ ಬರುತ್ತೆ ಸ್ವಲ್ಪ ಕಷ್ಟ. ಆಮೇಲೆ ಮತ್ತೆ ಹೊಸ್ಕೋಗ್ತದ ಚೂರು. ನೀವು ಟೊಮೊಟೊ ಹಾಕಿದ್ರೆ ಕರೆಕ್ಟ್ ಆಗ್ಬೋದಲ್ಲ. ಸ್ವಲ್ಪ ಎಣ್ಣೆ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಎಣ್ಣೆ. ಸ್ವಲ್ಪ ಈ ಒಂದು ರೆಸಿಪಿಗೆ ಸ್ವಲ್ಪ ಜಾಸ್ತಿನೇ ಇರಬೇಕು ಎಣ್ಣೆ. ಎಣ್ಣೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಆಗ್ತದೆ. ಈಗ ನಾನು ಟೊಮೊಟೊ ಹಾಕ್ಕೊತೀನಿ. ಎಲ್ಲ ಹೋಯ್ತಲ್ವಾ? ಎಲ್ಲ ನೋಡ್ರೆ ಹುಳಿ ಬಿದ್ದ ತಕ್ಷಣ ಟೊಮೊಟೊ ಅಲ್ಲಿ ಹುಳಿ ಇರುತ್ತಲ್ಲ ಇದು ಒಂದು ಟಿಪ್ಸ್ ಅಂತಾನೆ. ಟಿಪ್ಸ್ ಅಂತ ಏನೇ ಆಗಿ ಬೆಣ್ಣೆ ಕಷ್ಟಬೇಕು. ಬೆಣ್ಣೆ ಹುಟ್ಕೋದ್ರೆ ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ ತಕ್ಷಣನೇ ಎಲ್ಲ ಹೊರಟೋಗ್ಬಿಡುತ್ತೆ, ಬಬಲ್ಸ್ ಎಲ್ಲ ಹೊರಗೋಗ್ಬಿಡುತ್ತೆ. ಹಾಗೆ ಇದು ಈ ಟೊಮೊಟೊ ಅಲ್ಲಿ ಇದಿರುತ್ತಲ್ಲ ಹುಳಿ ಅಂಶ ಇರುತ್ತಲ್ಲ, ಹಾಗಾಗಿ ನೋಡೋ ಅದು ನೊರೆ ಎಲ್ಲ ಹೋಗ್ಬಿಡುತ್ತೆ. ಇದಕ್ಕೆ ಸ್ವಲ್ಪನೇ ಅರಿಶಿನ, ಸ್ವಲ್ಪ ಉಪ್ಪು ಹಾಕೋಣ. ಕಲ್ಲರ್ಗೆ ಸ್ವಲ್ಪ ಕಲ್ಲರ್ಗೆ ಅಷ್ಟೇ ನಾವು ಇದು ಹಾಕಿದ್ದೀನಿ ಗ್ರೇವಿಗೆ, ಮತ್ತೆ ಒಂದು ಉಂಡೆಗೂ ಹಾಕಿದ್ದೀನಿ. ನೋಡ್ಕೊಂಡು ಉಪ್ಪು ಹಾಕೊಂಡು ಆಮೇಲೆ ಟೇಸ್ಟಿಗೆ ಸಾಲ್ಟ್ ಟೇಸ್ಟಿಗೆ ಸ್ವಲ್ಪ ಟೊಮೊಟೊ ಸ್ವಲ್ಪ ಮೆತ್ತಗಾಗಿ ಇದಕ್ಕೂ ಹಾಕೊಂಡಿದ್ವಲ್ಲ ಉಂಡೆಗೂ ಹಾಕಿದ್ದೀನಿ. ಉಂಡೆಗೂ ಹಾಕಿದೆ ಸ್ವಲ್ಪ ಟೊಮೊಟೊ ಮೆತ್ತಗಾಗಿ ಅಂತ ಹಾಕಿದ್ದೀನಿ. ಸ್ವಲ್ಪ ಆಗಿದ್ದು ನಾವು ಸಾರನ್ನು ಕುದಿಸ್ಕೊಂಬಿಡೋಣ.
ಇನ್ನೇನಿದೆ ಅಂದರೆ 2 ನಿಮಿಷ, ಒಂದು ಹೇಳಬೇಕು ಅಂದರೆ ಇದು ಒಂದು 15 ನಿಮಿಷದ ರೆಸಿಪಿ. ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇಂಥ ಡಿಫ್ರೆಂಟ್ ದಿನ ಎಗ್ ಕರಿ, ಎಗ್ ಗ್ರೇವಿ, ಎಗ್ ಮಸಾಲ ಬರೀ ಕಟ್ ಮಾಡಿ ಮಾಡಿರೋವಂಥದ್ದಕ್ಕಿಂತ ಒಂದು ಸ್ವಲ್ಪ ಚೇಂಜು ಸ್ವಲ್ಪ ಟೊಮೊಟೊ ಇದಾಗಲಿ ಬೇಯಲಿ, ನಂತರ ಇದಕ್ಕೆ ನಾವು ಇದು ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಎಗ್ ಮಸಾಲ ಹಾಕ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ತುಂಬ ಟೇಸ್ಟಿಗೆ ಹಾಕ್ತಾಯಿದ್ದೀನಿ ಆಯಿತಾ, ಫ್ಲೇವರ್ಗೆ, ಫ್ಲೇವರ್ಗಷ್ಟೇ. ಅದೇನು ಇದಕ್ಕೇನು ಇದ್ರದ್ದೇ ಬೇರೆ ರೆಸಿಪಿ ಬರುತ್ತೆ, ಅದನ್ನು ಹಾಕ್ ಮಾಡೋದು ಈ ರೆಸಿಪಿಗೆ ಅದೇನು ಯೂಸ್ ಆಗಲ್ಲ. ಸುಮ್ಮನೆ ಟೇಸ್ಟಿಗೆ ಒಂದು ಸ್ವಲ್ಪ ಇದೆ ಅಂತ ಹಾಕಿದ್ದೆ. ಮಸಾಲೆ ಹಾಕಿಬಿಟ್ಟು ಮಸಾಲೆ ಕುದ್ದಮೇಲೆ ಇದೇನೆಲ್ಲ ಹಾಕ್ಕೊಂಬಿಟ್ಟೆ. ನಮ್ಮ ಎಗ್ ಕೈಮ ರೆಸಿಪಿ ಮುಗಿತು. ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ಸ್ವಲ್ಪ ಉಂಡೆ ಹಾಕ್ಬಿಡೋಣ, ಕದ್ದಿಟ್ಕೊಂಡಿರೋಂಥ ಉಂಡೆನ ಹಾಕ್ಬಿಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಿಸು. ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ರೂಪ, ಈಗ ಹಾಕೋಣ. ಉಂಡೆ ಹಾಕ್ಬಿಟ್ಟು ಒಂದು 5 ನಿಮಿಷ ಬೆಂದ್ಬಿಡ್ಲಿ ಉಂಡೆ ಎಲ್ಲ. ಈ ಒಂದು ಮಸಾಲೆನ ರೋಸ್ಟ್ ಆಗಿದೆ ಅಲ್ವಾಗಲೇ, ಆಯಿಲಲ್ಲಿ ಸ್ವಲ್ಪ ಎಲ್ಲ ಬೆಂದಿದೆ, ಅದು ಸ್ವಲ್ಪ ಈ ಮಸಾಲೆನೇ ಎಳ್ಕೊಳ್ಳಿ ಆಯಿತಾ. ಎಳ್ಕೊಂಡ್ಬಿಟ್ಟು ಅಷ್ಟೆ ಸ್ವಲ್ಪ ಗಟ್ಟಿ ಆಗುತ್ತದೆ. ಸ್ವಲ್ಪ ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಸಾಕು. 2000 years later ವಾವ್, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ನೋಡಲ್ವಾ. ಒರ್ಜಿನಲ್ ಕೀಮಾ ಕೈಮಾ ಮಟನ್ ಕೈಮಾ ಚಿಕನ್ ಕೈಮಾಕ್ಕಿಂತಲೂ ಏನು ವ್ಯತ್ಯಾಸವೇ ಇಲ್ಲ. ರೂಪ ನೋಡು, ಟೇಸ್ಟ್ ಮಾಡೋಣವಾ? ಆಯಿತು. ಹಾಂ, ಹೇಗಿದೆ ನೋಡು ರೆಸಿಪಿ. ಗ್ರೇವಿ ನೋಡೋಣ ಎಷ್ಟು. ಹಾಯ್ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಮಾಡಿ ನೋಡಿ. ನಾನು ಬಂದಾಗ ಏನು ಮಾಡಿದ್ದಾರೆ, ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ, ನೋಡಿಬಿಟ್ಟು ಹೇಳ್ತೀನಿ ನಿಮ್ಗೆ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಇದಕ್ಕೆ ಬಿಸಿ ಬಿಸಿ ಚಪಾತಿ ಆಗ್ಬಿಟ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ವಾ. ಪರೋಟ ಚಪಾತಿ ತುಂಬಾ ಚೆನ್ನಾಗಿ. ಖಂಡಿತ ನೀವು ಮನೆಯಲ್ಲಿ ಒಂದ್ಸರ್ತಿ ಟ್ರೈ ಮಾಡಿ, ಆದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಇದರಲ್ಲಿ ಟಿಪ್ಸು ಎಲ್ಲ ಇದೆ. ಫಸ್ಟಿಂದನೂ ಕೊನೆಯ ತನಕ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೂ ಇದು ಎಗ್ ತಿನ್ನೋದ್ರಿಂದ ನಿಮಗೂ ಇದು ಹ್ಯುಮಿನಿಟಿ ಪವರ್ ಜಾಸ್ತಿ ಆಗುತ್ತೆ. ದಿನಕ್ಕಾರು ಒಂದು ಎಗ್ ತಿನ್ನಿ, ಒಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅನ್ನಂಗೆ, ದಿನಕ್ಕೊಂದು ಮೊಟ್ಟೆ ತಿಂದು ಹೊಟ್ಟೆ ತುಂಬಿಸ್ಕೊಳ್ರಿ. ಟ್ರೆಡಿಷನಲ್ ಐಟಮ್ಸ್ ನಾವು ಎಗ್ ಡ್ರಾಪಿಂಗು ಅವೆಲ್ಲ ಮಾಡ್ತೀವಿ, ಅದ್ರ ಬದಲು ಈ ಥರ ಒಂದು ಚೇಂಜ್ ಮಾಡಿಕೊಂಡು ಒಂದು ರೆಸಿಪಿ ಮಾಡಿಕೊಂಡು ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಾಮೆಂಟ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.